ಡಿಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ದೂರು ನೀಡಿದಂತ ಆರೋಪ ದೂರಿನ ಪ್ರತಿ ಈಗ ವೈರಲ್ ಆದಂತ ಬೆನ್ನಲ್ಲೇ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕಾಪಿ ವೈರಲ್ ಆಯಿತು, ಅದು ಡಿಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ದೂರು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಿಗೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಒಂದು ಕಂಪ್ಲೇಂಟ್ ಹೋಗಿದೆ ಅನ್ನೋ ಕಾಪಿ. ಆದರೆ ಇದು ಕೆಲ ಕುತಂತ್ರಿಗಳ ಕೆಲಸ, ಇದೊಂದು ನಕಲಿ ಪತ್ರ ಅಂತ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಡಿಕೆ ನಡುವೆ ಭಿನ್ನಾಭಿಪ್ರಾಯ ಉಂಟು ಮಾಡುವಂತಹ ಯತ್ನ ಇದು. ಇದೊಂದು ಫೇಕ್ ಕಾಪಿ, ಫೇಕ್ ಲೆಟರ್, ನಾನು ಬರೆದಂತಹ ಪತ್ರ ಅಲ್ಲ, ಇದೊಂದು ನಕಲಿ ಪತ್ರ. ಚುನಾವಣೆ ಹತ್ತಿರವಾಗ್ತಿರುವಂತ ಮತದಾನದ ದಿನ ಹತ್ತಿರವಾಗ್ತಿರ್ಬೇಕಾದ್ರೆ RSS ನಂತಹ ಕುತಂತ್ರಿಗಳು ಇದನ್ನ ವೈರಲ್ ಮಾಡಿದ್ದಾರೆ. ಈ ಬಗ್ಗೆ ನಾನು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದರು. ಪೊಲೀಸ್ನವ್ರಿಗೂ ಕೂಡ ಕಂಪ್ಲೇಂಟ್ ಅನ್ನ ನೀಡ್ತೇನೆ. ಯಾರು ಇದನ್ನ ಸ್ಪ್ರೆಡ್ ಮಾಡಿರೋದು, ಎಲ್ಲಿಂದ ಶುರುವಾಯ್ತಿದು, ಇದರ ಬಗ್ಗೆ ತನಿಖೆ ಆಗಬೇಕು, ನಕಲಿ ಪತ್ರದ ಹಿಂದಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ದೂರು ಕೊಡ್ತಾ ಇದ್ದೀನಿ. ಡಿಕೆ ಶಿವಕುಮಾರ್ ವಿರುದ್ಧ ಈಗಾಗಲೇ ದೂರು ಕೊಟ್ಟಾಗಿದೆ ಅನ್ನೋದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಈ ಬಗ್ಗೆ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಬಗ್ಗೆ ಬನ್ನಿ ನೋಡೋಣ. ಮಹಾಜನರಲ್ಲಿ ಮನವಿ, ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನನ್ನ ಹೆಸರಿನಲ್ಲಿ ಒಂದು ನಕಲಿ ಪತ್ರವನ್ನ ಬರೆದಿದ್ದಾರೆ. ಇದು ನನ್ನ ಪತ್ರ ಅಲ್ಲ. ಕೆಲವು ಕುತಂತ್ರಿಗಳು ನಕಲಿ ಪತ್ರವನ್ನು ಸೃಷ್ಟಿ ಮಾಡಿ ನನಗೆ ಮತ್ತು ನಮ್ಮ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ನಡುವೆ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಲಿಕ್ಕೆ ಅಥವಾ ಭಿನ್ನಾಭಿಪ್ರಾಯಗಳು ಇವೆ ಅಂತ ಹೇಳಲಿಕ್ಕೆ ಇಂಥ ಹುನ್ನಾರವನ್ನು ಮಾಡಿದ್ದಾರೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಇದು ನಕಲಿ ಪತ್ರ, ನಾನು ಬರೆದಂಥ ಪತ್ರ ಅಲ್ಲ. ಇದನ್ನು RSS ನಂಥ ಕುತಂತ್ರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅರಿಯಬಿಟ್ಟಿದ್ದಾರೆ. ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ, ಇದನ್ನು ಈ ಪತ್ರವನ್ನು ತಿರಸ್ಕರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ ದೂರು ಕೊಡ್ತೇನೆ, ಮತ್ತು ಪೊಲೀಸ್ನವ್ರಿಗೂ ಕೂಡ ದೂರು ಕೊಡ್ತೇನೆ. ಈ ನಕಲಿ ಪತ್ರದ ಬಗ್ಗೆ ಯಾರು ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದು ಬಯಲಿಗಳಲ್ಲಿಕ್ಕೋಸ್ಕರ ಅವ್ರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ದೂರನ್ನು ಚುನಾವಣಾ ಆಯೋಗಕ್ಕೆ ಮತ್ತು ಪೊಲೀಸ್ನವರಿಗೆ ಕೊಡ್ತೇನೆ.